ಟೈಗರ್ ಕ್ಯಾಪ್ಚರ್ ಮಾಡುವಾಗ ಟೈಗರ್ ನಿಮಗೆ ಕ್ಯಾಪ್ಚರ್ ಆಗಿದೆ ಎಲ್ಲಾದ್ರೂ ಆಗಿದೆಯಾ? ಕ್ಯಾಮ್ರಾದಲ್ಲಿ ಸಿಕ್ಕಿದೆ. ಸಿಕ್ಕಿದೆಯಾ? ಪಗ್ ಮಾರ್ಕ್ ಸಿಕ್ಕಿದೆ. ಸರಿ, ನಿಮಗೆ ಸಿಕ್ಕದಿದ್ದಾಗ ಸಾರ್ವಜನಿಕರು ನಿಮಗೆ ಸಹಕಾರ ಕೊಟ್ಟಿದ್ದಾರೆ ಅಲ್ಲ? ಏನಾದ್ರು ತೊಂದರೆ ಕೊಟ್ಟಿದ್ದಾರೆ? ತೊಂದರೆ ಕೊಟ್ಟಿದ್ದಾರೆ. ಯಾವಾಗ? ಈ ಒಂದು ವಾರದಿಂದ ತೊಂದರೆ ಕೊಟ್ಟಿದ್ದಾರೆ. ಏನ್ ತೊಂದರೆ? ಇಲ್ಲಿ 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 ಏಪ್ರಿಲ್ 1ನೇ ತಾರೀಕು. ಇಲ್ಲಿ 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 ಹೇಳ್ಬಿಡ್ತೀನಿ ಫಸ್ಟ್. ಇಲ್ಲಿ ನಾನಾಗಲಿ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡಿದ್ರೆ ಒಂದು ಗಂಟೆ ಅವಕಾಶ ಕೊಡ್ತೀವಿ, ಮಾತಾಡಿ. ನಿಮ್ ತೊಂದರೆ, ನಿಮ್ ತೊಂದರೆ ಆಗಿದೆ. ಒಂದು ವಾರದಿಂದ ತೊಂದರೆ ಆಗಿದೆಯಾ? ಆಗಿದೆಯಾ? ಆಗಿದೆ. ಆಯ್ತಲ್ಲ, ಇರ್ಲಿ, ಆಯ್ತಲ್ವಾ, ಆಯ್ತಲ್ವಾ. ಈಗ ನಿಮಗೆ ಹುಲಿಗೆ ಹಿಡಿದಕ್ಕೆ ಬರೀ ನೀವು ಮಾತ್ರ ಅಂದ್ರೆ ಸಾರ್ವಜನಿಕರ ಸಹಕಾರ ನಿಮ್ಗೆ ಅಗತ್ಯ ಇದೆ ಇಲ್ವಾ? ಸಾರ್ವಜನಿಕರು ನಮ್ಗೆ ಹೇಳಿದ್ರೆ ಬೇಕಲ್ಲ, ಕೊಟ್ಟಿದಾರ ಇಲ್ವಾ? ಅದೇನೇ ಹೇಳ್ತಿರೋದು, ಮೇನ್ ಅದು ಮಿಸ್ಬಿಹೇವಿಯರ್ ಕೊಡ್ತಿದ್ದಾರೆ. ಆಯ್ತು, ತೋರಿಸಿ ಮೈ ಕೈಯಲ್ಲಿ ಇಟ್ಟು ತೋರಿಸ್ತಿದ್ದಾರೆ. ನಾವೇನ್ ಮಾಡಿದ್ರು, ಟೈಗರ್ ಪಗ್ ಮಾರ್ಕಿದೆ ಬನ್ನಿ ಸರ್ ತೋಟಕ್ಕೆ ಅಂತ ಹೇಳಿದ್ರು. ಹೋದ್ವಿ, ಹೋಗಿ ನಾವೇ ಹೆಜ್ಜೆ ಗುರುತು ನೋಡಿದಾಗ ಅದೇನ್ ಮಾಡಿದಾರೆ, ನಾವು 5 ಮನುಷ್ಯನದು ಹಾಕಿರೋದು. ನಾವೇನು ಟೈಗರ್ ಹೆಂಗೆ ಟೈಗರ್ ಜಂಪ್ ಮಾಡಿದ್ಯಾ, ಸ್ಲೈಡ್ ಆಗಿದ್ಯಾ, ಹೆಂಗಿದ್ಯಾ ಹೆಜ್ಜೆನ ನಾವು ಹುಡುಕ್ತಾ ಇರೋದು ನೋಡಿದ್ರೆ ಅದು 5 ಬ್ರೆಡ್ ಬಿತ್ತಿರೋದು, ಮನುಷ್ಯನ ಹೆಜ್ಜೆ ತೋರಿಸೋದು. ಅಲ್ಲಿ ತೋಟದಲ್ಲಿ ಹುಲ್ಲಿನೇ ಇರಲ್ಲ, ಮತ್ತೆ ಅಲ್ಲಿ ನಾವೆಲ್ಲ ಕೂಮಿಂಗ್ ಮಾಡ್ತಾ ಇರ್ತೀವಿ, ಇಮಿಡಿಯೇಟ್ ಆಗಿ ಕರೆಯೋದು. ಅಲ್ಲಿ ಹೋದ್ರೆ ಅಲ್ಲಿ ಏನು ಸುಳಿವೇ ಇರಲ್ಲ, ನಿಮ್ಮ ಅಭಿಪ್ರಾಯ. ನೀವು ತರಬೇತಿ ಪಡೆದವರು, ನಾವು ತರಬೇತಿ ಪಡೆದವರಲ್ಲ. ನೀವು ಟೈಗರ್ ನೋಡಿದಿರಿ ಅಂದ್ರೆ ನಿಜವಾಗಿ ನೋಡಿದ್ರೆ ಹೋದ್ರೆ ಸರಿ, ನಾವು ಒಂದ್ ಕಡೆ ಕ್ಯಾಂಪ್ ಮಾಡಿ ಟೈಗರ್ ನೋಡಿರ್ತೀವಿ. ನಮಗೆ ರಾತ್ರಿ ಮಾಹಿತಿ ಬಂದು ಇಲ್ಲಿ ಬಂದು ನಮ್ಗೆ ದಬ್ಬಾಳಿಕೆ ಮಾಡಿದಿರೋದಕ್ಕೆ ನಾವ್ ದಬ್ಬಾಳಿಕೆ ಮಾಡಿಲ್ಲ. ಮೆಡಿಕಲ್ ಮಾಡಿ ಸರ್, ಒಂದು ರಾತ್ರಿ ಎಣ್ಣೆ ಹೊಡ್ಕೊಂಡು ಮೆಡಿಕಲ್ ಮಾಡಿ, ಒಂದು ಮೆಡಿಕಲ್ ಆಗಲಿ, ಮೆಡಿಕಲ್ ಆಗಲೇಬೇಕು. ಅವನು ನೀವು ವೀಡಿ ನೋಡಿದ್ರು, ಅವನು ಹೇಳಿದ ಉಳಿಸಿದ್ರೆ ನಿನ್ನೆ ಕಟ್ಟಾಕ್ತೀನಿ ಅಂತ ಹೇಳಿದ್ರೆ, ಇವತ್ತು 12 ದಿವಸ ಉಳಿಯಿದ್ರೆ ಅವನು ಕಟ್ಟಾಕ್ತೀವಿ, ಅವನು ಕಟ್ಟಾಕ್ತೀವಿ. ಅವನು ಏನವನು ಹೇಳಿದ್ದು ಮಾತಾಡಕ್ಕೆ ಒಂದು ಇದಿಲ್ವಾ? ಒಂದು ಕಾಮನ್ ಸೆನ್ಸ್ ಮರ್ಯಾದೆ ಕೊಟ್ಟು ಮಾತಾಡ್ಕಲ್ಲಿ ನೀನು. ಅವನು ಪಾನಮತ್ತನಾಗಿದ್ದ, ಅವನ ವರ್ತನೆ ಪಾನಮತ್ತದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಯಾವ್ದು ಮೆಡಿಕಲ್ ರಿಪೋರ್ಟ್ ಆಗಲಿ ಒಪ್ಕೊಳ್ಳಿಕ್ಕೆ ಯಾರು ತಯಾರಿಲ್ಲ. ಆದ್ರೆ ನಾನು ಕೂಡ ಈ ಪರಿಸ್ಥಿತಿ ನೋಡಿದ್ರೆ ಹೇಳ್ಬೇಕಾಗುತ್ತೆ ಹೀಗಿದ್ದಾನೆ ಅಂತ. ನಾವು ಇವಾಗ 9 ಗಂಟೆಯಿಂದ ಬಂದು ಆ ಸಮಯನ ಕಾದಿದ್ದೀವಿ, ಯಾಕೆ ಅಂತ ಹೇಳಿದ್ರೆ ಏನ್ ತಪ್ಪಾಗಿದೆ, ನಾವೇನ್ ತಪ್ಪು ಮಾಡಿದ್ವಿ ಕೇಳ್ಬೇಕಲ್ವಾ? ನಾಳೆ ಅಪವಾದನೆಗೆ ನಾವು ಒಳಗಾಗುದಿಲ್ಲ. ನಾವೇನಂತ ತಪ್ಪು ಮಾಡಿಲ್ಲ, ನಾವು ಇಲಾಖೆಯವರು ಮನುಷ್ಯರು ಅಂತ ಹೇಳೋ ಭಾವನೆ ಇಟ್ಟುಕೊಂಡು ಒಂದು ಅವರು ಈ ಗಂಟೆಯಿಂದ ಇಲ್ಲಿ ಕರ್ತವ್ಯಕ್ಕೆ ಅನರ್ಹಿಂದ ಕರ್ತವ್ಯ ಅನರ್ಹ. ಅವ್ರು ದರ್ಪ ಇದ್ರೆ ಅದು ಮನೇಲಿ ತೋರ್ಸಕ್ ಬರಬಾರ್ದು. ಇಂಥ ಉಡಾಪೆಯ ವ್ಯವಸ್ಥೆಗಳು ನಮ್ಮಲ್ಲಿ ನಡೆಯೋದಿಲ್ಲ, ನಡೆಯೋದಿಲ್ಲ. ನೋಡಿ, ದರ್ಪದ ಒಲ್ಲತ್ತು ದೇವರಾಣ ನಮ್ಮ ಹತ್ರ ಇಲ್ಲ. ನಾವು ಕೆಲಸ ಮಾಡಕ್ಕೆ ಬಂದಿರೋದು, ನಾನು ರೈತನ ಮಗನೇ, ನಾನು ಮಂಡ್ಯದವನೇ. ನಾವು ಇವತ್ತಿಂದ ನೀವು ಇಲ್ಲಾರು ಇರ್ಬೋದು, ಬೇರೆಯವ್ರು ಯಾರು ಕೇಳಿ ರೈತರುಗಳನ್ನ, 3 ದಿನದಿಂದ ಅಲ್ಲಿ ಕ್ಯಾಂಪ್ ಹಾಕಿದ್ವಿ. ನೀವು ಹ್ಯೂಮನ್ ಕಿಲ್ ಆಗಿ ಮುಂಚೆ 15 ದಿನದಿಂದ ಕ್ಯಾಂಪ್ ಮಾಡ್ಕೊಂಡಿದ್ವಿ. ಅವಾಗ ಕೂಡ ತುಂಬಾ ಹುಡುಕಿದ್ವಿ, ಎಲ್ಲ ಏನೋ ಟೈಗರ್ ಇದೆಯಾ ಅಲ್ವಾ ಅನ್ನೋದಕ್ಕೆ ನಮ್ಗೆ ತುಂಬಾ ಡೌಟ್ ಆಗಿ, ಎಷ್ಟೋ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ ಒಳಗಡೆ. ಅದು ತಮ್ಗೆ ಗೊತ್ತಾಗಲ್ಲ, ಎಲ್ಲ ಹೇಳಕ್ಕಾಗಲ್ಲ ನಮ್ಗೆ. ಇಲ್ಲಿ ಬಂದಾಗ ನಮ್ಗೆ ಏನ್ ಮಾಡ್ತೀರ ಅಂದ್ರೆ ಡೈರೆಕ್ಟ್ ಆಗಿ ಮಾತಾಡೋದು. ಈಗ ಹೆಜ್ಜೆದು ಒಂದ್ ಹೇಳಿದೆ, ಅದಾದ್ಮೇಲೆ ತೋಟ, ಅಲ್ಲಿ ಕುಂದ ತೋಟ ಒಳಗಡೆ ಹೋಗಿ ತೋಟ ಬಿಡಕ್ಕಲ್ಲ, ಬರೀ ಗೌರ್ಮೆಂಟ್ ಕೆಲಸ ಅಥವಾ ಸಂಬಳಕ್ಕೋಸ್ಕರ ದುಡಿತೀವಿ ಅಂತ ಇಲ್ಲೇ ಇಲ್ಲ. ನಾವ್ ಒಂಥರ ಇದು ಪ್ಯಾಶನ್
ಇಟ್ಕೊಂಡು ಇದೇ ಮಾಡಬೇಕು. ಆಯ್ತು ಒಪ್ಕೊಂಡು ನಾವು ಬಿಟ್ಟು ಸಾಯಿಸಿ ಬಿಟ್ಟು ನೀವು ಈಗ ನೀವು ರಾತ್ರಿ ನಿನ್ನೆ ನಡ್ಕೊಂಡ ರೀತಿ ನಿಧಿ ನಾನು ಇರ್ಲಿಲ್ಲ. ಎರಡೇ ಮಾತು, ಈಗ ಯಾರೊಬ್ರು ಹೇಳಿದ್ರು ಅಲ್ಲಿ ಹುಲಿ ನೋಡಿದ್ವಿ ಅಂತ ಹೇಳಿದ್ರು. ಸರಿ ಸರ್, ನಾವು ನೋಡ್ತೀವಿ. ಅಲ್ಲ ಮುಗಿದಿತ್ತಲ್ಲ ಅಷ್ಟೇ, ಎರಡೇ ಮಾತಲ್ಲಿ ಮುಗಿದಿತ್ತು. ನೀವು ಅದೇ ಬಿಟ್ಟು ಹುಲಿ ಸಿಗಲಿಲ್ಲ ಅಂದ್ರೆ, ಅಲ್ಲ ನೀವು ಹುಲಿ ಸಿಗಲಿಲ್ಲ ಅಂದ್ರೆ ನಿಮ್ಮನ್ನ ಹಿಡ್ಕೊಂಡು ಕಟ್ಟಾಗ್ತೀನಿ. ಇದೆಲ್ಲ ಮಾತಾಡಬೇಕು. ನಾವು ನಮ್ಮ ನಾವು ನಮ್ಮ ಮನೆಯೊಳಗೆ ನಮ್ಮ ಆತರ ಹೇಳಿಲ್ಲ. ಇಷ್ಟು ಜನ ಇದಾರೆ ಕೇಳಿಲ್ಲಿ, ಇಷ್ಟು ಜನ ಆಫೀಸರ್ಸ್ ಇದ್ದಾರೆ. ಯಾರಿಗಾದ್ರೂ ಯಾವ್ದಾದ್ರು ಹೇಳಿದ್ವಿ ಸರ್? ನಾವು ನೀವು ಡ್ಯೂಟಿ ಮಾಡಿಲ್ಲ, ನೀವು ಬೇಜವಾರಿ ಯಾವ ತರ ಹೇಳಿದ್ರೆ ಆಗಿದೆ ಅಂತ ಸಾರ್ವಜನಿಕವಾಗಿ ನಾವು ನೋಡಿದ್ವಿ. ತಪ್ಪಾಗಿದೆ ಅಂತ ಗೊತ್ತಾಗಿದೆ. ನೂರು ನೂರೈದು ಜನ ಕೆಲಸ ಮಾಡ್ತಿದ್ರ, ನಾವು ಯಾರನ್ನ ನಾವು ಬ್ಲೇಮ್ ಮಾಡಿಲ್ಲ ಇದುವರೆಗೂ. ಆಯ್ತು ಬಿಡಿ ಸರ್, ನಮ್ಮ ಅನಿಸಿಕೆ. ನಾನು ಇನ್ನ ಏನು ನಿಮ್ಗೆ ಏನಂತ ಅನಿಸ್ತೈತೆ, ಇವ್ರು ಸರಿ ಇಲ್ಲ ದೌಲತ್ ಸರಿಯಿಲ್ಲ ಅಂತ ನಾವು ಹೇಳಿಲ್ಲ. ನೀವು ನಿನ್ನೆ ನಡ್ಕೊಂಡ ರೀತಿ ಸೇರಿಲ್ಲ ರೈತರ ಜೊತೆ, ರೈತರ ಜೊತೆ ನಿಮ್ಮ ನೀವು ನಡ್ಕೊಂಡ ರೀತಿ ಸೇರಿಲ್ಲ. ನೀವು ಒಂದು ಸೌಜನ್ಯ ಈಗ ಇವ್ರು ಮಾತಾಡೋದಾಗಿದೆ. ಇವರು ಈಗ ನಾವು ಇಷ್ಟು ಜನ ಸ್ಟಾಪ್ಗೆ ಯಾರಿಗಾದ್ರೂ ಏನಾದ್ರು ಮಾತಾಡಿದ್ರೆ, ನಾವು ನಿಮ್ಗಾದ್ರೂ ಇಷ್ಟು ಉದ್ಯೋಗ ಯಾವಾಗಲೂ ಯಾರಿಗೆ ನಿನ್ನೆ ನೀವು ನಡ್ಕೊಂಡು ನಮ್ಮ ಮನೆಯೊಳಗೆ ಇವತ್ತು ನಾವು ಓಡಾಡಲಿಕ್ಕೆ ಭಯಭೀತರಾಗಿದ್ದೀವಿ. ಹತ್ತು ದಿವಸ ಆಯ್ತು ನಮ್ಮ ನಾವು ಕಾರ್ಮಿಕರು ತೋಟ, ನಾನು ನನ್ನ ತೋಟಕ್ಕೆ ಹೋಗ್ತಾ ಇಲ್ಲ. ನಾಳೆ ತೋಟ ನಾಶದ್ರೆ ನನಗೆ ಉದ್ಯೋಗ ಇಲ್ಲ, ಬದುಕಲೇಬೇಕು. ಇಂಥ ಸಮಸ್ಯೆಗಳ ನೋವಿದೆಯಲ್ಲ, ಇದು ನಮ್ಮನ್ನು ಈ ರೀತಿ ಮಾತಾಡಿಸೋದು. ನೀವು ಏನ್ ಗೊತ್ತಾ, ಒಂದು ತಿಂಗಳು ಬಿಟ್ಟು ಹೋದ್ರೆ ಸರ್, ನಮ್ದು ಒಂದು ವರ್ಷ ಗಂಟ ನಮ್ಮ ಜೀವಮಾನ ಇಡಿ ನಮಗೆ. ಹದಿನೈದು ದಿವಸ ಇಪ್ಪತ್ತು ದಿವಸ ಕಳೆದ್ರೆ ತೋಟದಲ್ಲಿ ಮರ ಟಾಪ್ ಆಗ್ಬೇಕು, ಮರ ಕಾಫಿ ಕಪತ್ ಆಗ್ಬೇಕು, ಪೆಪ್ಪರ್ ಬೀಬೇಕು, ಗೊಬ್ಬರ ಹಾಕ್ಬೇಕು, ಬುಡ ಕ್ಲೀನ್ ಮಾಡ್ಬೇಕು. ನಾವು ಕೇಳ್ತಾ ಇದ್ವಿ, ನಾವು ಅದನ್ನ ನಮ್ಮ ನೋವನ್ನ ಹೇಳ್ತಾ ಇದ್ವಿ. ಅಂದ್ರೆ ನಿಮ್ಮ ಟೈಗರ್ ಅಟ್ಯಾಕ್ ಮಾಡಿದ್ರೆ ನಿಮ್ ರಿಯಾಕ್ಷನ್ ಯಾವ ತರ ಇರ್ತಿತ್ತು ನೀವೇ ಹೇಳ್ತೀವಿ. ಅದಕ್ಕಾಗಿ ನಾವು ಹೇಳ್ತಿದ್ವಿ, ನಮ್ಮ ನೋವನ್ನು ನಾವು ಹೇಳ್ತಾ ಇದ್ವಿ. ಒಂದು ಕೆಲಸ ಮಾಡಿ ಸರ್, ನಿಮ್ಗೆ ಏನ್ ಸಹಕಾರ ಇಲ್ಲ, ನಾವು ಹಿಡಿಯೋಕ್ಕೂ ಆಗಲ್ಲ. ಮತ್ತೆ ಈಗ ನಿಮ್ಗೆ ಹೆಂಗೆ ನೋವು ಮಾತಾಡಿದ್ರು ನಮ್ಗೂ ಹಂಗೆ ಮಾತಾಡಿಸ್ ಅಷ್ಟೇ. ನಾವು ಮಾಡ್ತಾ ಇದ್ದವ್ರು ಹೆಂಗೆಲ್ಲ ಮಾಡ್ತಾರಲ್ಲ ಈಗ ನೋಡಿ ಸರ್, ನಾವು ಬಂದ್ಬಿಟ್ಟಿದೆ ನಾಯಿ ಹೊಡೆದು ಹುಲಿಯಾಗೆ ಕಡಿಮೆ ಅಂತ ಹೇಳಿದ್ರೆ ಏರಿಯಾದಲ್ಲಿ ಎರಡು ಮೂರು ಹುಲಿ ನೀವ್ ಹಿಂಗ ಹೇಳ್ತೀರಿ ಪ್ರಾಬ್ಲಮ್. ನಾಲ್ಕೈದು ಜನ ಹೇಳಿದ್ರು ಗೊತ್ತಾ, ನೀವು ಹುಲಿ ಬಂದಲ್ಲಿ ನಮ್ ಪೇಪರ್ ಕಳ್ತನ ಕಡಿಮೆ ಐತಿದೆ, ಹಂದಿಗಳು ಕಡಿಮೆ, ಬೆಳೆ ನಾಶ ಕಡಿಮೆ, ಹಂಗೂ ಹೇಳ್ತೀವಿ. ನಾವು ನಿಮ್ ಮನ್ಸ್ಗೆ ನಾನೇ ಅಲ್ಲಿ ಮಾತಾಡಿದ್ದು ಏನಪ್ಪ ನಿಮ್ಗೆ, ಇಲ್ಲ ಇವನ್ ಸರಿನೇ ಮಾತಾಡಿಲ್ಲ ಅಂತಂದ್ರೆ ನನ್ನ ಕಡೆಯಿಂದ ಸಾರಿ ಸರ್. ಏನಿದೆ ಯಾರಾದ್ರೂ ನಿಮಗೆ ಸರ್ ಇಂತ ಜಾಗದಲ್ಲಿ ಸರಿ ನೋಡ್ತೀವಿ ಬರ್ತೀವಿ ಅಷ್ಟೇ ಹೇಳಿದ್ರೆ ಮುಗೀತು. ಅದು ಬಿಟ್ಟುಬಿಟ್ಟು ನಿಮ್ಮ ಹುಲಿ ಸಿಗದಾದ್ರೆ ನಿನ್ನ ಹಿಡ್ಕೊಂಡ್ಬಂದು ಕಟ್ಟಾಕ್ತೀನಿ ಈ ತರ ಅಲ್ಲ ಈ ತರ ಮಾತಾಡಬೇಡಿ ನೀವು. ಅದಕ್ಕೆ ಅಷ್ಟೇ ನಾವು ಇಲ್ಲಿ ಇಲ್ಲಿ ಅಂದ್ರೆ ಇದು ಬರ್ತದೆ.
ಮಾಡಿಲ್ಲ ನಾವು. ಕೋಮಿಂಗ್ ಮಾಡ್ಲಿಕ್ಕೆ ಇಷ್ಟೊತ್ತಿಗೆ ಯಾರು ಕೋಮಿಂಗ್ ಮಾಡ್ತಾರೆ? ಮಾತಾಡಿದ್ರೆ ನಮ್ಮ ಹತ್ರ ವಿಡಿಯೋ ಇದೆಯಲ್ಲ, ಅದೆಲ್ಲ ಮಾತಾಡ್ಬೇಕು. ನಮಗೆ ಬೇಕಾಗಿತ್ತು, ನಾವು ನಿನ್ನೆ ರಾತ್ರಿ ಬಂದಿದ್ದು ಇಷ್ಟೇ ವಿಷಯ ಕೇಳಿ ಅವ್ರು ಬಂದು ರೈತರನ್ನ ಕ್ಷಮೆ ಕೇಳ್ಬೇಕು. ನಮಗೆ ಮಂಡ್ಯದಲ್ಲಿ ಸುಮ್ಮನೆ ಬಿಟ್ಬಿಡದ ಸುಮಾರು ನಾವು ಯಾರನ್ನ ನಾವು ಬ್ಲೇಮ್ ಮಾಡಿಲ್ಲ ಇದುವರೆಗೂ. ಆಯ್ತು ಬಿಡಿ ಸರ್, ನಮ್ಮ ಅನಿಸಿಕೆ. ನಾನು ಇನ್ನೇನು ನಿಮ್ಗೆ ಏನಂತ ಅನಿಸ್ತೈತೆ, ಇವ್ರು ಸರಿ ಇಲ್ಲ ದೌಲತ್ ಸರಿಯಿಲ್ಲ ಅಂತ ನಾವು ಹೇಳಿಲ್ಲ. ನೀವು ನಿನ್ನೆ ನಡ್ಕೊಂಡ ರೀತಿ ಸೇರಿಲ್ಲ ರೈತರ ಜೊತೆ, ರೈತರ ಜೊತೆ ನಿಮ್ಮ ನೀವು ನಡ್ಕೊಂಡ ರೀತಿ ಸೇರಿಲ್ಲ. ನಾವು ನಿಮ್ಮ ಡಿಸಿ ಚಕ್ರಪಾಣಿಯನ್ನು ಅಪ್ಪೈರ್ ಮಾಡಿ ಯಾಕೆ ಅಂತ ಹೇಳಿದ್ರೆ, ಒಂದು ಸೌಜನ್ಯ ವಿನಯ ಇದ್ರೆ ಸಾಕು, ಇನ್ನೆಲ್ಲ ನಾವು ಮಾಡ್ತೀವಿ. ತ್ರೀ ಡೇಸ್ ಅಲ್ಲಿ ಅವ್ರ ಮನೆ ಹತ್ರ ಇದ್ದೆ, ಅವ್ರ ಒಬ್ಬರನ್ನ ಕೇಳಿ ಏನ್ ಮಾಡಿದ್ವಿ. ನೀವು ಕೆಲಸ ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇರೋದು ನಿನ್ನೆ ರಾತ್ರಿ ನೀವು ನಡ್ಕೊಂಡ ರೀತಿ ಸರಿಯಿಲ್ಲ ಅದೊಂದು ಮಾತ್ರ. ಈಗ ನೀವು ಇಷ್ಟು ಜನ ಕೆಲಸ ಮಾಡಿಲ್ಲ ಅಂದಿದ್ದಂತ ನಾವು ಯಾರು ಹೇಳಿಲ್ಲ. ನೋಡಿ, ನಾವು ಮಾತ್ರ ಅಲ್ಲ, ಅಲ್ಲಿ ಎಷ್ಟು ಮಹಿಳೆಯರು ಸೇರಿದ್ದಾರೆ ಅಂತ ಅವರಿಗೂ ನೋಡುವಾಗ ಯಾಕೆ ಕೇಳಿಸ್ತಾನೆ? ಅವರು ತಾಯಿಯಂದಿರ ಸಾಮ ಇದ್ದಾರೆ, ಅವ್ರು ಯಾಕೆ ಬಂದಿದ್ದಾರೆ ಗೊತ್ತಾ? ಒಬ್ಬ ರೈತನಿಗೆ ರಾತ್ರಿ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿ ಬಂದಿರೋದು ಅವರು. ನಾವು ಅವ್ರನ್ನ ಸೈಲೆಂಟ್ ಇರಿಸಿದೀವಿ ಇನ್ನೂ ಕೂಡ. ಯಾಕೆ ಹೇಳಿ? ಹೇಳಿ, ನೀವು ಸ್ವಲ್ಪ ಮಾತು ಜಾಸ್ತಿ ಆಗ್ತಾ ಇದೀರಿ. ಇರಿ ಇರಿ, ನಾವು ಎಲ್ಲರ ಪರವಾಗಿ ಮಾತಾಡೋದು, ನೀವೆಲ್ಲರ ಪರವಾಗಿ ಒಬ್ಬರೇ ಮಾತಾಡ್ತಾ ಇದ್ರಿ. ಆಯ್ತಾ, ನಾವು ಬಂದ ಉದ್ದೇಶ ನಿಮ್ಗೆ ಇನ್ನೂ ಅರ್ಥ ಆಯ್ತಾ? ಯಾಕೆ ಅಂತ ತಪ್ಪು ನಮ್ಮಿಂದ ನಿಮ್ಮಿಂದ, ತಪ್ಪು ಯಾರು ಮಾಡೋದು ತಪ್ಪೇ ಅಲ್ವಾ? ನೀವು ಕರ್ತವ್ಯ ಕೇಳೋದು, ನಾವು ಸಹಕಾರ ಕೊಡೋದು ಕರ್ತವ್ಯ ನಮ್ದು. ನೀವು ಡ್ಯೂಟಿ ಮಾಡಬೇಕು, ಬಾಡದಿಂದ ಮಾಡ್ತೀವಿ. ಇಲ್ಲ ಸರ್, ಪಬ್ಲಿಕ್ ಸಪೋರ್ಟ್ ಇಲ್ಲ, ಏನು ಮಾಡ್ತೀವಿ ಮಾಡ್ತೀವಿ, ವ್ಯತ್ಯಾಸ ಕಳಿಸ್ತೀವಿ, ಅದು ಮಾಡ್ತೀವಿ. ಆದ್ರಿಂದ ನಾನು ಹೇಳೋ ಕೇಳಿ, ಕೊನೆಯದಾಗಿ ಒಂದು ಸೌಜನ್ಯ ಇದೆ. ಈಗ ಇವ್ರು ಮಾತಾಡೋದಾಗಿದೆ, ಇವ್ರು ಇವ್ರಿಗೆ ನಾವು ಇಷ್ಟು ಜನ ಸ್ಟಾಪ್ಗೆ ಯಾರಿಗಾದ್ರೂ ಏನಾದ್ರು ಮಾತಾಡಿದ್ರೆ, ನಾವು ನಿಮ್ಗೆ ಇಷ್ಟು ಉದ್ಯೋಗ ಯಾರಿಗೆ ನಡ್ಕೊಂಡ್ರೆ ನಮ್ಮ ಮನೆಯೊಳಗೆ ಇವತ್ತು ನಾವು ಓಡಾಡಲಿಕ್ಕೆ ಭಯಭೀತರಾಗಿದ್ದೀವಿ. ಹತ್ತು ದಿವಸ ಆಯ್ತು ನಮ್ಮ ನಾವು ಕಾರ್ಮಿಕರು ತೋಟ, ನಾನು ನನ್ನ ತೋಟಕ್ಕೆ ಹೋಗ್ತಾ ಇಲ್ಲ. ನಾಳೆ ತೋಟ ನಾಶದ್ರೆ ನನಗೆ ಉದ್ಯೋಗ ಇಲ್ಲ, ಬದುಕಲೇಬೇಕು. ಇಂಥ ಸಮಸ್ಯೆಗಳ ನೋವಿದೆಯಲ್ಲ, ಇದು ನಮ್ಮನ್ನು ಈ ರೀತಿ ಮಾತಾಡ್ಸೋದು. ನೀವು ಏನ್ ಗೊತ್ತಾ, ಒಂದು ತಿಂಗಳು ಬಿಟ್ಟು ಹೋದ್ರೆ ಸರ್, ನಮ್ದು ಒಂದು ವರ್ಷ ಗಂಟ ನಮ್ಮ ಜೀವಮಾನ ಇಡೀ ಹಾಳಾಗ್ತದೆ. ನಮಗೆ ಒಂದು 15 ದಿವಸ 20 ದಿವಸ ಕಳೆದ್ರೆ ತೋಟದಲ್ಲಿ ಮರ ಟಾಪ್ ಆಗ್ಬೇಕು, ಮರ ಕಾಫಿ ಕಪತ್ ಆಗ್ಬೇಕು, ಪೆಪ್ಪರ್ ಬೀಬೇಕು, ಗೊಬ್ಬರ ಹಾಕ್ಬೇಕು, ಬುಡ ಕ್ಲೀನ್ ಮಾಡ್ಬೇಕು. ನಾವು ಕೇಳ್ತಾ ಇದ್ವಿ, ನಾವು ಅದನ್ನ ನಮ್ಮ ನೋವನ್ನ ಹೇಳ್ತಾ ಇದ್ವಿ. ಅದೇ ನಿಮ್ಮ ಬಗ್ಗೆ